ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ತಿಳ್ಕೊಬೋದಾ? ನನ್ನ ಹೆಸರು ಗಜಲಕ್ಷ್ಮಿ ಅಂತ. ಗಜಲಕ್ಷ್ಮಿ ಅವರೇ, ನೀವು ಎಲ್ಲಿಂದ ಬರ್ತಿದ್ದೀರಾ? ಅಲ್ಸೂರಿಂದ. ಅಲ್ಸೂರಿಂದ ಬರ್ತಿದ್ದೀರಾ? ಓಕೆ. ನಿಮ್ಮ ಸಂಬಂಧಿಕರಾಗಲಿ ಅಥವಾ ನಿಮ್ಮ ಬಂಧು ಮಿತ್ರ ವರ್ಗದವರು ಯಾರಿದ್ದಾರೆ? ನಮ್ಮ ತಂದೆಯವರಿದ್ದಾರೆ. ನಿಮ್ಮ ಸ್ವತಃ ತಂದೆಯವರು ಇಲ್ಲಿದ್ದಾರೆ. ಓಕೆ. ಅವರು ಎಷ್ಟು ದಿನಗಳಿಂದ ಇಲ್ಲಿದ್ದಾರೆ? ಈಗ 3 ಮಂತ್ಸ್ ಇಂದ. ಅಂದ್ರೆ ನವ ಚೈತನ್ಯ ಓಲ್ಡೇಜ್ ಹೋಮ್ ಅವರು ಒಂದು ನವ ಚೈತನ್ಯವನ್ನೇ ತುಂಬುತ್ತಿದ್ದಾರೆ ಎಲ್ಲರಿಂದ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತಾ ಇದ್ದೀರಾ? ಇಲ್ಲ, ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಚೆನ್ನಾಗಿದೆ. ಎಲ್ಲರೂ ಇಲ್ಲಿನ ಸಿಬ್ಬಂದಿ ವರ್ಗದವ್ರ ಬಗ್ಗೆ, ನರ್ಸಸ್ ಕೇರ್ ಎಲ್ಲ ಚೆನ್ನಾಗಿದೆ, ಅವ್ರ ಮೇಡಮ್ ಅವರು ಚೆನ್ನಾಗಿ ನೋಡ್ಕೋತಾರೆ ಎಲ್ಲರೂ. ನೀವು ಎಷ್ಟು ದಿನಕ್ಕೊಂದ್ಸಲ ಬಂದು ನಿಮ್ಮ ತಂದೆಯವ್ರನ್ನ ನೋಡ್ಕೊಂಡು ಹೋಗ್ತೀರಾ? ನಾವು 10 ಡೇಸ್ ಒನ್ಸ್ ಬರ್ತೀವಿ. 10 ಡೇಸ್ ಒನ್ಸ್ ಬರ್ತೀರಾ? ಹಾಗೆ ನಿಮ್ಗೆ ಇಂಪ್ರೂವ್ಮೆಂಟ್ಸ್ ಕೂಡ ಕಾಣಿಸ್ತಾ ಇರತ್ತೆ? ಕಾಣಿಸ್ತಾ ಇರತ್ತೆ. ವೀಕ್ಲಿ ಒನ್ಸ್ ಆದ್ರೂ ಬರ್ತೀವಿ, ಇಲ್ಲ 10 ಡೇಸ್ ಒನ್ಸ್ ಕಂಪಲ್ಸರಿ ಬರ್ತೀವಿ, ಬಂದು ನೋಡ್ಕೊಂಡು ಹೋಗ್ತೀವಿ. ನಿಮ್ಮ ಮನಸ್ಸಿಗೆ ಸಮಾಧಾನ ಇದೆ? ಹಾ, ಸಮಾಧಾನ ಇದೆ. ಅದೇ ನೀವು ಏನ್ ಅನ್ಕೊಂಡಿದ್ರಿ ಈಗ ನಿಮ್ಮ ತಂದೆಯವ್ರನ್ನ ನೀವು ಇಲ್ಲಿ ಬಂದು ಸೇರಿಸಿದಾಗ ನೀವೇನೇನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಲ್ವಾ, ಅವ್ರು ಹೀಗೆ ನೋಡ್ಕೋಬೇಕು ಹಾಗೆ ನೋಡ್ಕೋಬೇಕು ಅಂತ, ಅದನ್ನೆಲ್ಲ ನವಚೈತನ್ಯ ಓಲ್ಡೇಜ್ ಹೋಮ್ಸ್ ಪರಿಪೂರ್ಣ ಮಾಡಿದ್ದಾರೆ, ಚೆನ್ನಾಗಿ ನೋಡ್ಕೋತಾರೆ. ಓಕೆ. ಈಗ ನೋಡ್ತಿರುವಂತ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಈಗ ತುಂಬಾ ಜನ ಇದ್ದಾರೆ, ಅವರ ತಂದೆ ತಾಯಿಗಳಾಗಿರ್ಬೋದು, ಅವರ ಸಂಬಂಧಿಕರು ಬಂಧು ಮಿತ್ರರು ಯಾರ್ಯಾರು ಇದ್ದಾರೆ, ಅವ್ರು ಎಲ್ಲರನ್ನೂ ಸೇರಿಸ್ಬೇಕು ಅಂತ ಅನ್ಕೊಂತಾರೆ. ಆದ್ರೆ ಈ ತರ ಓಲ್ಡೇಜ್ ಹೋಮ್ಸ್ ಅಲ್ಲೆಲ್ಲ ನವಚೈತನ್ಯ ಓಲ್ಡೇಜ್ ಹೋಮ್ಗೆ ಸೇರಿಸ್ಬೇಕು ಅಂತ ನಿಮ್ಗೆ ಯಾಕೆ ಅಂತ? ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ಸೇರಿಸ್ಬೋದು ಅಂತ ಹೇಳ್ತೇನೆ ನಾನು. ನನಗೆ ಯಾರಾದರೂ ಕೇಳಿದ್ರು ನಾನು ಇಲ್ಲಿ ರೆಫರ್ ಮಾಡ್ತೇನೆ. ಇಂತಹವರನ್ನು ಪಾಲನೆ ಪೋಷಣೆ ಮಾಡಲು ಹಣ ಎಷ್ಟು ಖರ್ಚಾದರೂ ಚಿಂತೆ ಇಲ್ಲ, ನೀಡಲು ಜನ ಹಿಂದೇಟು ಹಾಕುವುದಿಲ್ಲ. ಒಟ್ಟಿನಲ್ಲಿ ತಮ್ಮ ಹೆತ್ತವರು ಬಂಧುಗಳು ಹೀಗಾದರೂ ಇಲ್ಲಿ ಸುರಕ್ಷಿತವಾಗಿದ್ದಾರಲ್ಲ, ನೆಮ್ಮದಿಯಿಂದ ಇದ್ದಾರಲ್ಲ ಎನ್ನುವುದಷ್ಟೇ ಸಾಕು ಅವರಿಗೆ. ನವಚೈತನ್ಯದ ಬಗ್ಗೆ ಅವರಿಗೆ ಅಷ್ಟೊಂದು ನಂಬಿಕೆ, ವಿಶ್ವಾಸ. ತಮ್ಮವರನ್ನು ಬಹಳ ಅಕ್ಕರೆಯಿಂದ ಜೋಪಾನವಾಗಿ ನೋಡಿಕೊಳ್ಳುತ್ತಾರೆ ಎನ್ನುವ ನಿರುಮ್ಮಳತೆ, ನಿರಾಳತೆ.